ರಾಜ್ಯದ ವಿಚಾರ ಬರಗಾಲ ಮಳೆ ಬರ್ತಾ ಇಲ್ಲ, ಮಳೆ ಬರ್ಸಕ್ಕೆ ಏನೋ ಒಂದು ಮಾಡಿ, ಸಮಾಧಾನ ಇಲ್ಲ ಮಳೆ. ನಾನೆಲ್ಲ ನಿನ್ನೆ ರಾತ್ರಿಗೂ ಆಫೀಸರ್ಸ್ ಎಲ್ಲ ಕರೆಸಿದ್ದೀನಿ ಏನ್ ಮಾಡೋದು ಅಂತ. ಕಾವೇರಿನೂ ಇಲ್ಲ, ಉತ್ತರ ಕರ್ನಾಟಕದಲ್ಲೂ ಇಲ್ಲ ಮಳೆ, ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬಿಡಿದೆ ಅನ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ನೋಡ್ಬೇಕು, ಒಂದಿನ ಅಟ್ಲೀಸ್ಟ್ ಅದು ದೇವಸ್ಥಾನಕ್ಕೆ ಹೋಗ್ಬೋದು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಏನೋ ಒಂದು ಎರಡು ದಿನ ಸುಮ್ಮನೆ ಬರೋ ಅಂತ ಬಂದ್ಬಿಡ್ತು ಏರ್ಪೋರ್ಟ್ ಇಟ್ಕೊಂಡು. ನೋಡಿಯಪ್ಪ, ನಾನು ಸ್ವಲ್ಪ ಇದ್ರ ಬಗ್ಗೆ ಯಾರೋ ಬಿಜೆಪಿ ಲೀಡರ್ ಅಶೋಕ್ ಮಾತಾಡಿದ್ದಾರೆ, ಅವ್ರು ಅಶೋಕಿಗೆ ಮರ್ತು ಬಿಟ್ಟಿದ್ದಾರೆ. ಇದನ್ನು ಯಾರು ಕಾಲದಲ್ಲಿ ಶುರು ಆಯಿತು, ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿದ್ರು ಅಂತ ಅವರು ಪಾಪ ಮರ್ತುಬಿಟ್ಟಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ಕರ್ಸ್ಕೊಂಡಿದ್ದೀನಿ ನಾನು. ಬೊಮ್ಮಯ್ಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಯ್ಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. ಬಿಜೆಪಿ ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್, ಕನ್ಸೆಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬೊಮ್ಮಯ್ಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ, ಕನ್ಸೆಷನ್ ಅಗ್ರಿಮೆಂಟ್ ಆಗಿದೆ, ನಮಗೆ ಲಾಸ್ ಆಗ್ತದೆ, ನಾವು ಇದನ್ನು ಮುಂದುವರಿಸಬೇಕು ಅಂತೇಳಿ ಬೊಮ್ಮಯ್ಯ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ. ಅದಾದಮೇಲೆ ಅದು ಕಂಟಿನ್ಯೂ ಆಗಿದೆ, ನಿಲ್ಲಿಸಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು, 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಈಗೂ ಕೊಟ್ಟಿರೋದು ಲೀಸು, ನಾನೆಲ್ಲ ತೆಗೆದು ನೋಡಿದೆ, ಈಗೂ ಕೊಟ್ಟಿರೋದು ಲೀಸು, ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಆದಾಯ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಕಂಪ್ಲೀಟ್, ಇದು ಅಸೆಂಬ್ಲಿ ಆದ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ, ಅದಾದ್ಮೇಲೆ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ. ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು. ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರು ಇರ್ಬೋದು, ಅಶೋಕ್ ಇರ್ಬೋದು, ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ, ವಿತ್ ಪೇಪರ್ಸ್ ನಾನು. ಬಿಜೆಪಿ ಇರೋದೇ ಆರೋಪ ಮಾಡಕ್ಕೆ, ಸರ್ಕಾರ ಕೆಟ್ಟ ಹೆಸರು ಕೇರ್ಬೇಕು ಎಲ್ಲ ಮಾಡ್ತಾರೆ. ಅವ್ರ ಉಳುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು, ಬರೀ ಕಾಂಗ್ರೆಸ್ ಅವ್ರನ್ನ ಈಗೇನಿಲ್ಲ, ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ತಾರೆ. ಎನ್ಸಿಆರ್ಬಿ ರಿಪೋರ್ಟ್ ಅಲ್ಲೇ ಹೇಳ್ತಾ ಇದಾರೆ ಸರ್, 4 ತಿಂಗಳಲ್ಲಿ 430 ಕೊಲೆ ಆಗಿದೆ, 198 ಅತ್ಯಾಚಾರ ಕೇಸ್ಗಳಾಗಿದ್ದಾವೆ ಕರ್ನಾಟಕದಲ್ಲಿ, ಇದೆಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾರೆ. ಹಳೆ ರಿಪೋರ್ಟ್ಸ್ ಎಲ್ಲ ತಕ್ಷಣ. ಥ್ಯಾಂಕ್ ಯು. ಇವತ್ತೊಂದು ಆಕ್ಟ್ ಮಾಡಿದ್ದಾರೆ ಸರ್, ಕುಟುಂಬದ ವಿರುದ್ಧ ಏನೆಲ್ಲ ನಡೀತಾ ಇದೆ, ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಗೌಡರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಹಳ ಒಳ್ಳೇದು, ಅವ್ರ ಹುಟ್ಟಿದ ಹಬ್ಬ ಶುಭ ಹಾರೈಸೋಣ, ಒಳ್ಳೆ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಸಂತೋಷ ಕೊಡಲಿ, ದುಃಖದಿಂದ ದೂರ ಆಗಲಿ, ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಹಾರೈಸ್ತೀನಿ.